ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬಳಿ ಕಾರ್ಮಿಕರ ಕಾರ್ಡ್ ಇದ್ದರೆ ಫ್ರೆಂಡ್ಸ್ ಅಂಥವರಿಗೆ ಒಂದು ಸಂತದ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿ ಕೊಡುತ್ತಾ ನೋಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಕಾರ್ಮಿಕರ ಕಾರ್ಡ್ ಹೊಂದಿದ್ದರೆ ಈ ವಿಡಿಯೋ ತೆಗೆ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಲ್ಲಿಸಿ ಪ್ರಾರಂಭವಾಗಿದೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಬಂಪರ್ ಅವಕಾಶ ಅಂತ ಹೇಳ್ಬೋದು ಫ್ರೆಂಡ್ಸ್ ಸರ್ಕಾರದಿಂದ ಉಚಿತ ಬಸ್ ಪಾಸನ್ನು ನೀಡಲಾಗುತ್ತದೆ ಫ್ರೆಂಡ್ಸ ಈ ಬಸ್ ಪಾಸನ್ನು ಪಡೆದುಕೊಳ್ಳುವುದು ಫ್ರೆಂಡ್ಸ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅರ್ಜಿ ಸಲ್ಲಿಸಿ ಬಸ್ ಪಾಸನ್ನು ಫ್ರೀಯಾಗಿ ಮಾಡಿಕೊಳ್ಬೋದು ಫ್ರೆಂಡ್ಸ ಅಂದರೆ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಆಫರ್ ಬಂಪರ್ ಅಂದರೆ ಸರ್ಕಾರದ ಒಂದು ಸಂತ ಸುದ್ದಿ ಅಂತ ಹೇಗುದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈಗಾಗಲೇ ಕಾರ್ಮಿಕರ ಕಾರ್ಡ್ ಹೊಂದಿರುವಂಥ ಫಲಾನುಭವಿಗಳಿಗೆ ಸರ್ಕಾರವು ಉಚಿತ ಬಸ್ ಪಾಸನ್ನು ಘೋಷಿಸಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಫ್ರೆಂಡ್ಸ ಇದಕ್ಕಾಗಿ ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿವೆ ಆದರೆ ಕೆಲವು ದಿನಗಳ ನಂತರ ಇಂದಿಗೆ ಅರ್ಜಿಗಳು ಸಲ್ಲಿಸುವುದು ಬಂದ್ ಮಾಡಲಾಗಿತ್ತು ಫ್ರೆಂಡ್ಸ್ ಮತ್ತೆ ಯಾವಾಗ ಪ್ರಾರಂಭವಾಗಲಿದೆ ಎಂದು ಹೇಳಲಾಗಿದೆ ಫ್ರೆಂಡ್ಸ್ ಇದರ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಕಾರ್ಮಿಕರ ಪಡೆದುಕೊಳ್ಳಬಹುದು ಫ್ರೆಂಡ್ಸ ಅಂದರೆ ಬಸ್ ಪಾಸನ್ನು ಫ್ರೀಯಾಗಿ ಪಡೆದುಕೊಳ್ಳುವುದು ಫ್ರೆಂಡ್ಸ ಸಾಕಷ್ಟು ಕಾರ್ಮಿಕರ ಕಾರ ಈಗಾಗಲೇ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ಆದರೂ ಸಾಕಷ್ಟು ಕಾರ್ಮಿಕರ ಕಾರ್ಯ ಕೂಡ ಪಡೆದುಕೊಂಡಿಲ್ಲ ಫ್ರೆಂಡ್ಸ್ ಅಂಥವರಿಗೆ ಬಸ್ ಪಾಸನ್ನು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಬಸ್ ಪಾಸ್ ಪಡೆಯಲು ಕೆಲವು ದಿನಗಳ ಅರ್ಜಿಗಳು ಬಂದ್ ಆಗಿತ್ತು ಫ್ರೆಂಡ್ಸ ಆದರೆ ಮತ್ತೆ ಈಗ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅರ್ಜಿ ಸಲ್ಲಿಸಿ ಬಸ್ ಪಾಸನ್ನು ಪಡೆದುಕೊಳ್ಳೋದು ಫ್ರೆಂಡ್ಸ್ ಅಂದರೆ ಸಾಕಷ್ಟು ಅಂದರೆ ಸಾಕಷ್ಟು ಮನೆಯಲ್ಲಿ ಕಾರ್ಮಿಕರ ಕಾರ್ಡ್ ಅರ್ಜಿ ಸಲ್ಲಿಸಲು ಒಂದು ಸಾಕಷ್ಟು ಅಂದರೆ ದಿನಗಳಲ್ಲಿ ನಂತರ ಕೆ ಬಸ್ ಪಾಸ್ ಪಡೆಯಲು ಕೆಲವು ದಿನಗಳಲ್ಲಿ ಬಂದಾಗಿತ್ತು ಫ್ರೆಂಡ್ಸ್ ಮತ್ತೆ ಅರ್ಜಿಗಳು ಚಾಲೋ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಉಚಿತ ಬಸ್ ಪಾಸ್ ಎರಡು ಸಾವಿರದ ಇಪ್ಪತ್ತ್ ಉಚಿತ ಬಸ್ ಪಾಸನ್ನು ಬಗ್ಗೆ ಪ್ರಶಸ್ತವಾಗಿ ಮಾಹಿತಿ ನೀಡಿದಂಥ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಚಿವರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಕಟ್ಟಡ ಕಾರ್ಮಿಕರಿದ್ದು ಅವರಿಗೆಲ್ಲರಿಗೂ ಈ ಬಾರಿ ಏಕಾಕದಲ್ಲಿ ಬಸ್ ಪಾಸನ್ನು ವಿತರಿಸುವುದು ಕಷ್ಟವಾಗಿದೆ ಫ್ರೆಂಡ್ಸ ಹಾಗಾಗಿ ಹಂತ ಹಂತವಾಗಿ ಎಲ್ಲರಿಗೂ ವಿತರಿಸಲಾಗುತ್ತದೆ ಎಂದು ಹೇಳಲಾಗಿದೆ ಫ್ರೆಂಡ್ಸ ಅಂದರೆ ಬಸ್ ಪಾಸ್ ಹಂತ ಹಂತ ಎಲ್ಲ ಎಲ್ಲರಿಗೂ ತಲುಪುವಂತೆ ಮಾಡಲಾಗಿದೆ ಫ್ರೆಂಡ್ಸ್ ಅಂದರೆ ಎಲ್ಲರೂ ಅರ್ಜಿ ಸಲ್ಲಿಸಿ ಈ ಥರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈ ಹಿಂದೆ ಕೇವಲ ಬೆಂಗಳೂರಿನಲ್ಲಿ ವ್ಯಾಪ್ತಿಯಲ್ಲಿರುವ ಕನ್ನಡ ಕಾರ್ಮಿಕರಿಗೆ ಪಾಸ್ ನೀಡಲಾಗುತ್ತಿತ್ತು ಫ್ರೆಂಡ್ಸ್ ಬಸ್ ಪಾಸನ್ನು ಅದನ್ನು ರಾಜ್ಯ ವ್ಯಾಪ್ತಿ ವಿತರಿಸಲಾಗಿದೆ ಫ್ರೆಂಡ್ಸ್ ಈಗಾಗಲೇ ಎರಡು ಲಕ್ಷ ಕನ್ನಡ ಕಾರ್ಮಿಕರಿಗೆ ಬಸ್ ಪಾಸ್ ವಿತರಿಸಲಾಗಿದೆ ಎಂದು ಹಂತ ಹಂತವಾಗಿ ಎಲ್ಲರಿಗೂ ವಿತರಿಸಲಾಗುವುದು ಎಂದು ಹೇಳಲಾಗಿದೆ ಹಂತ ಹಂತವಾಗಿ ಎಲ್ಲರಿಗೂ ಕನ್ನಡ ಕಾರ್ಮಿಕರಿಗೆ ಬಸ್ ಪಾಸನ್ನು ನೀಡಲಾಗುತ್ತೆ ಎಂದು ಹೇಳಲಾಗಿದೆ ಫ್ರೆಂಡ್ಸ್ ಸಾಕಷ್ಟು ಈಗ ಕನ್ನಡ ಕಾರ್ಮಿಕರು ಅಂದರೆ ಎರಡು ಲಕ್ಷ ಕಾರ್ಮಿಕರ ಪಾಸನ್ನು ವಿತರಿಸಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್

ಸೆಲ್ಸಲು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಕಂಪ್ಲಿಯಾಗಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಆನ್ಲೈನ್ ಮುಖ ಇರಬೇಕಾದ್ರೆ ಏ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಕನ್ನಡ ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಕನ್ನಡ ಕಾರ್ಮಿಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್ ಕನ್ನಡ ಕಾರ್ಮಿಕರ ನೋಂದಾಯಿಸಿದ ಗುರುತಿನ ಚೀಟಿ ಬೇಕಾಗುತ್ತೆ ಫ್ರೆಂಡ್ಸ್ ಪಾಸ್ಪೋರ್ಟ್ ಫೋಟೋ ಅಳತೆ ಭಾವಚಿತ್ರ ಬೇಕಾಗುತ್ತೆ ಫ್ರೆಂಡ್ಸ್ ಆಧಾರ್ ಸಂಖ್ಯೆ ಜೋಡಣೆಯಾದ ಮೊಬೈಲ್ ನಂಬರ್ ಬೇಕಾಗುತ್ತೆ ಫ್ರೆಂಡ್ಸ್ ಇವಷ್ಟು ನಿಮ್ಮ ಹತ್ತಿರ ಇರಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಬಸ್ ಪಾಸ್ ಪಡೆಯಲು ನಿಮ್ಮ ಇವ ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇರಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಮಾತ್ರ ನೀವು ಕಾರ್ಮಿಕರ ಕಾರ್ಲೇ ಬಸ್ ಪಾಸನ್ನು ಪಡೆದುಕೊಳ್ಳುವುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಹತ್ತಿರ ಸೇವಾ ಕೇಂದ್ರಕ್ಕೆ ಹೋಗಬೇಕು ಫ್ರೆಂಡ್ಸ್ ಅಲ್ಲಿ ನಿಮ್ಮ ಬೆಳವಣಿಗೆ ಗುರುತಿನ ಕೂಡ ನೀಡಬೇಕು ಫ್ರೆಂಡ್ಸ್ ಅಂದ್ರೆ ಬಸ್ ಪಾಸ್ ಪಡೆದುಕೊಳ್ಳುವ ಕಾರ್ಮಿಕರ ವಾಸ್ತುವ ಸ್ಥಳದಿಂದ ನಾಲ್ತ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ನಿಗಮದ ನಗರದ ಸಾಮಾನ್ಯ ವೇಗ ದುರಂತ ಹಾಗೂ ಹೊರವಲಯದ ಸಾರಿಗೆಗಳಿಗೆ ಮಾತ್ರ ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ವಾಸ್ತವ ಸ್ಥಳದಿಂದ ನಲವತ್ತೈದು ಕಿಲೋಮೀಟರ್ ಮಾತ್ರ ವ್ಯಾಪ್ತಿಯಲ್ಲಿ ನಿಗಮವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಅವಕಾಶ ಅಂತ ಹೇಳ್ಬೋದು ಫ್ರೆಂಡ್ಸ್ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಫ್ರೆಂಡ್ಸ್ ಈಗಲೇ ಅರ್ಜಿ ಸಲ್ಲಿಸಿ ಫ್ರೀಯಾಗಿ ಬಸ್ ಪಾಸನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ನೀವು ಕಾರ್ಡ್ ಕಾಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ತಲೆಗೆ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಫಾಸ್ಟ್ ಟೈಮ್ ಮಾಡಿದರೆ ಸಬ್ಸ್ಕ್ರೈಬ್ ಮತ್ತು ಪಕ್ತಾರೆ ಕಾಣೋ ಹೊತ್ತಿ ನಾವು ಹತ್ರ ಹೊಸ ವಿಡಿಯೋಕ್ಕೆ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್